ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ನಿನಗೆ ನೀನು ನೋಡಬಹುದು ಅಂತ ಹೇಳ್ದ ಹೀಗೆ ಹೇಳ್ತಾ ಇರುವಾಗ ಗೀತೆಯಲ್ಲಿ ಸಂಜೆಯ ಪ್ರವೇಶ ಮಾಡ್ತಾನೆ ನಿನಗೆ ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ ಹೇಳಿದವನು ಮತ್ತು ಅರ್ಜುನನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಲಿಲ್ಲ ಅವನು ವಿಶ್ವರೂಪವನ್ನು ತೋರಿಸಿಬಿಟ್ಟ ಇಲ್ಲಿ ಕಾಣಿಸಿಕೊಂಡ ವಿಶ್ವರೂಪ ಇದು ಸಂಹಾರದ ವಿಶ್ವರೂಪ ದಿವ್ಯ ಮಾಲ್ಯಾಂಬರಧರಂ ದಿವ್ಯವಾದ ಮಾಲೆಗಳನ್ನು ಮಾಲೆಗಳಿದ್ದುವು ಕೊರಳಲ್ಲಿ ಮತ್ತೆ ದಿವ್ಯವಾದ ಬಟ್ಟೆಗಳಿದ್ದುವು ದಿವ್ಯ ಗಂಧಾನುಲೇಪನಂ ಅವನು ಹೀಗೆ ನೋಡ್ತಾ ಇದ್ದವನುಶ್ವರೂಪವನ್ನು ಹೀಗೆ ಅಗಲಿಸಿ ನೋಡಿದಾಗ ಅರ್ಜುನನು ಅದನ್ನು ನೋಡ್ತಾ ಇದ್ದ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ನಾವು ಈಗ ವಿಶ್ವರೂಪ ದರ್ಶನ ಯೋಗದಲ್ಲಿದ್ದೀವಿ ಅಂದರೆ ಹನ್ನೊಂದನೇ ಅಧ್ಯಾಯ ಇದು ಸೊ ಇದಕ್ಕಿಂತ ಮುಂಚೆ ವಿಶ್ವರೂಪ ದರ್ಶನದ ಬಗ್ಗೆ ಅರ್ಜುನ ಮತ್ತು ಕೃಷ್ಣ ಮಾತಾಡಿದ್ದನ್ನು ಅರ್ಜುನ ತುಂಬ ವಿನಯದಿಂದ ವಿಶ್ವರೂಪ ದರ್ಶನ ತೋರಿಸು ನನಗೆ ಅಂತ ಕೇಳಿದ್ದನ್ನು ಮತ್ತು ನೀನು ಅದಕ್ಕೆ ನೀನು ನೋಡಬಹುದು ಆದರೆ ಈ ಕಣ್ಣಿಂದ ನೋಡೋಕ್ಕಾಗಲ್ಲ ಅನ್ನೋ ಮಾತನ್ನು ಕೃಷ್ಣ ಹೇಳಿದ್ದನ್ನು ಕೂಡ ಕೇಳಿದ್ವಿ ಸೊ ಈಗ ದರ್ಶನ ಆಗುತ್ತಾ ಹೇಗೆ ಅನ್ನೋದನ್ನು ನಾವು ನೋಡೋಣ ಈಗ ದಿವ್ಯಂದದಾಮಿ ತೇಚಕ್ಷು ಅಂತ ಹೇಳ್ದ ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ನಿನಗೆ ನೀನು ನೋಡಬಹುದು ಅಂತ ಹೇಳ್ದ ಹೀಗೆ ಹೇಳ್ತಾ ಇರುವಾಗ ಗೀತೆಯಲ್ಲಿ ಸಂಜಯ ಪ್ರವೇಶ ಮಾಡ್ತಾನೆ ಸಂಜಯ ವಾಚ ಅಂತ ಬರುತ್ತೆ ಸಂಜಯ ಅಂತ ಅಂದರೆ ಈ ಕೃಷ್ಣಾರ್ಜುನರ ಸಂವಾದವನ್ನು ಸಂಜಯ ಹೇಳ್ತಾ ಇರೋದಲ್ವಾ ಓ ಆರಂಭದಲ್ಲಿ ಬಂದಿದ್ದ ಅದೇನೇನಂದರೆ ಈಗ ಧೃತರಾಷ್ಟ್ರನಿಗೆ ವ್ಯಾಸರು ನೀನು ಯುದ್ಧ ನೋಡ್ತೀನಿ ಅಂದರೆ ನಿನಗೆ ದೃ ದೃಷ್ಟಿ ಕೊಡ್ತೀನಿ ಅಂತ ಹೇಳ್ತಾರೆ ಧೃತರಾಷ್ಟ್ರ ನಿರಾಕರಿಸ್ತಾನೆ ಆಗ ಅವರು ಸಂಜಯನಿಗೆ ಕೊಡ್ತಾರೆ ಹಾಗಾಗಿ ಸಂಜಯ ವೀಕ್ಷಕ ವಿವರಣೆ ಕೊಟ್ಟ ಅಂತ ಹೇಗೆ ಏನು ನಡೀತೋ ಅದನ್ನು ಹೇಳ್ದ ಅಂತ ನಡೆದಿದ್ದೇನೆಲ್ಲ ಅಂತ ಹಾಗಾಗಿ ಈ ಗೀತೆಯನ್ನು ಹೇಳ್ತಾ ಇರೋದು ಸಂಜಯ ಹಾಗಾಗಿ ಭಗವದ್ಗೀತೆ ಶುರುವಾಗೋದು ಧೃತರಾಷ್ಟ್ರ ವಾಚ ಅಂತ ಶುರುವಾಗತ್ತೆ ನ ಕುರುಕ್ಷೇತ್ರದಲ್ಲಿ ಸೇರಿದ ಮಾಮಕ ಪಾಂಡವಾಶ್ಚಿವಮಕುರ್ವತ ಸಂಜಯ ಅಂತ ಇವನು ಕೇಳ್ದ ನನ್ನವರು ಮತ್ತು ಪಾಂಡವರು ಕುರುಕ್ಷೇತ್ರದಲ್ಲಿ ಸೇರಿದ್ರಲ್ಲ ಮುಂದೇನಾಯಿತು ಅಂತ ಧೃತರಾಷ್ಟ್ರ ಕೇಳಿದಲ್ಲಿಂದ ಭಗವದ್ಗೀತೆ ಶುರುವಾಗ್ತಾ ಇದೆ ಆಗ ಸಂಜಯ ಹೇಳಿದ್ನಲ್ಲ ಅದನ್ನು ಹೀಗೀಗಾಯಿತು ಎಲ್ಲ ಎದುರು ಬದರಾದರು ಹಿಂಗಾದರೂ ಆಗ ಅರ್ಜುನ ಬಾಣಗಳನ್ನು ಬಿಟ್ಟು ಬಿಲ್ಲನ್ನೆಲ್ಲ ಕೆಳಗೆ ಬಿಟ್ಟು ಕೃಷ್ಣನ ಹತ್ರಗೆ ಮಾತಾಡೋದಕ್ಕೆ ಶುರು ಮಾಡ್ದ ಅಂತ ಆಗ ಕೃಷ್ಣಾರ್ಜುನರ ಸಂವಾದ ನಾವು ಕೇಳ್ಕೊಳ್ತಾ ಬಂದ್ವಿ ಹಾಗಾಗಿ ಇದು ಕೃಷ್ಣಾರ್ಜುನರು ನೇರ ಹೇಳಿದ್ದನ್ನು ನಾವು ಕೇಳ್ತಾ ಇಲ್ಲ ಕೃಷ್ಣಾರ್ಜುನರು ಹೇಳಿದ್ದನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೀವಿ ಬರೀ ಮಾತುಕತೆ ಅಂತಂದಾಗ ಹಾಗೆ ಬರ್ತಾ ಇತ್ತಲ್ಲ ಈಗ ಈಗ ದೃಶ್ಯ ಬಂತು ಇಲ್ಲಿವರೆಗೆ ಇಲ್ಲಿ ಇರಲಿಲ್ವಲ್ಲ ಈಗ ಹಾಗಾಗಿ ಸಂಜೆಯ ಈಗ ಅಂದರೆ ಅವರಿಬ್ಬರ ಮಾತನ್ನಾಗಿ ಅವನು ಹೇಳ್ತಾ ಇದ್ದ ಅರ್ಜುನ ಹೇಳ್ದ ಕೃಷ್ಣ ಹೇಳ್ದ ಅರ್ಜುನ ಹೇಳ್ದ ಕೃಷ್ಣ ಹೇಳ್ದ ಹೀಗೀಗೆ ಅಂತ ಈಗ ಅಲ್ಲೊಂದು ಘಟನೆ ನಡೀತಾ ಇದೆ ಒಬ್ಬ ನೋಡ್ತಾ ಇದ್ದಾನೆ ಒಬ್ಬ ತೋರಿಸ್ತಾ ಇದ್ದಾನೆ ಮಾತಾಡ್ತಾ ಇಲ್ಲ ಹಾಗಾಗಿ ಈಗ ಸಂಜೆಯೇ ಮಾತಾಡಬೇಕು ಸಂಜೆಯ ಮಾತು ಬಂತು ಏವೋ ಏಕ್ತ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯ ಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅರ್ಜುನನಿಗೆ ಕೃಷ್ಣ ನಿನಗೆ ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ ಹೇಳಿದವನು ಮತ್ತು ಅರ್ಜುನನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಲಿಲ್ಲ ಅವನು ವಿಶ್ವರೂಪವನ್ನು ತೋರಿಸಿಬಿಟ್ಟು ಇಮಿಡಿಯೇಟಾಗಿ ಇಮಿಡಿಯೇಟ್ ನಿನಗೆ ಕೊಡ್ತೇನೆ ಅಂತ ಹೇಳಿದವನು ಕೊಟ್ಟುಬಿಟ್ಟ ಇವನು ಕೊಟ್ಟಿದ್ದು ಅವನು ಆಯಿತು ಅಂತ ಹೇಳಿದ್ದು ತೊಗೊಂಡಿದ್ದು ಅವನಿಗೆ ಬೇರೆ ಥರ ಕಾಣಿಸಿದ್ದು ಅಂತ ಏನೂ ಇಲ್ಲ ಕೊಡ್ತಾ ಇದ್ದೀನಿ ಅಂತಲೇ ಅರ್ಥ ಕೊಡ್ತೀನಿ ಅಂದರೆ ಕೊಟ್ಟ ಕೊಟ್ಟ ಕೂಡಲೇ ಇವನು ಇದು ಕಾಣಿಸ್ತು ಅಂತ ಅಲ್ಲ ಸರಿ ಇಲ್ಲಿ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಶ್ನೆ ಬರುತ್ತೆ ಅರ್ಜುನ್ ಕಾಣಿಸಿದ್ದು ಸಂಜಯನ್ಗೆ ಹೆಂಗೆ ಗೊತ್ತಾಯಿತು ಅದು ಎಲ್ರಿಗೂ ಕಾಣಿಸ್ತಾ ಅಲ್ಲ ಸಂಜಯನಿಗೂ ವ್ಯಾಸರ ದಿವ್ಯ ದೃಷ್ಟಿ ಕೊಟ್ಟಿದ್ರಲ್ಲ ಮೊದಲೇ ಓಹೋ ಹೋ ಕೂಡ ಓ ಹೀಗಾಗಿ ಅವನು ಅದನ್ನೆಲ್ಲವನ್ನು ಹೇಳ್ತಾ ಇದ್ದಾನೆ ಅವನಿಗೆ ಎಲ್ಲವೂ ಕಾಣ್ತಿತ್ತು ಅವನಿಗೆ ಓಕೆ ಓಕೆ ಈಗ ಸಂಜಯನಿಗೆ ಆ ದಿವ್ಯ ದೃಷ್ಟಿ ಇದ್ದಿದ್ದರಿಂದ ಕಾಣ್ತಾ ಇತ್ತು ಅಂತ ಹಾಗಾಗಿ ಅದು ಸಂಜಯನಿಗೂ ಆ ಭಾಗ್ಯ ಬಂತು ಅಂತ ಅಲ್ವಾ ಸಂಜಯನಿಗೂ ಭಾಗ್ಯ ಬಂತು ಅಂತ ಅಂದರೆ ಅದೆಷ್ಟು ಚೆನ್ನಾಗಿದೆ ಅಂತ ಕೆಲವು ಸಲ ಇನ್ಯಾವುದೋ ಕಾರಣಕ್ಕಾಗಿ ನಮ್ಮ ಭಾಗ್ಯ ಬಂದ್ಬಿಡುತ್ತಲ್ಲ ಅಂತ ಈಗ ಧೃತರಾಷ್ಟ್ರ ಕುರುಡಾಗಿದ್ದರಿಂದ ಸಂಜೆಯನಿಗೆ ದಿವ್ಯ ದೃಷ್ಟಿ ಬಂತು ಅಂತ ಅಂದರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಹೌದು ಹೌದು ಧೃತರಾಷ್ಟ್ರನಿಗೆ ನೋಡೋದಕ್ಕೆ ಸಾಧ್ಯ ಆಗಿದ್ದರೆ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ಬರ್ತಾ ಇತ್ತು ದೃಷ್ಟಿ ಕೊಡ್ತೀವಿ ಅಂತ ಅಂದಾಗ ದೃಷ್ಟಿಯೇ ಇಲ್ಲದ ಧೃತರಾಷ್ಟ್ರ ದಿವ್ಯ ದೃಷ್ಟಿಯನ್ನು ನಿರಾಕರಿಸದ ಅಂತ ಯಾರನ್ನೂ ನೋಡಿಲ್ಲ ಬದುಕಿನಲ್ಲಿ ಧೃತರಾಷ್ಟ್ರ ಎಲ್ಲರ ಬಗ್ಗೆ ಅವನಿಗೊಂದು ಕಲ್ಪನೆ ಇದೆ ಅಲ್ವ ಈಗ ಈಗ ಅವನು ಎಲ್ಲರ ಜೊತೆಗೆ ಬದುಕ್ತಾ ಇದ್ದಾನೆ ಎಲ್ಲರ ಜೊತೆಗೆ ಬದುಕ್ತಾ ಇದ್ದಾನೆ ಎಲ್ಲರ ಜೊತೆಗೆ ಬದುಕ್ತಾ ಇರುವಾಗ ಎಲ್ಲರನ್ನು ಅವನು ಹೇಗೆ ಗುರ್ಸ್ಕೊಂಡಿದ್ದಾನೆ ಅವನ ಮನಸ್ಸಿನಲ್ಲಿ ಏನು ರೂಪ ಬಂದಿರ್ಬೋದು ಈಗ ನಾವು ಕಾಣದ ವ್ಯಕ್ತಿಗಳ ಬಗ್ಗೆ ನಾವೇ ಒಂದು ಚಿತ್ರ ಬರ್ಕೊಂಡಿರ್ತೀವಿ ನಮ್ಮ ಮನಸ್ಸಿನಲ್ಲಿ ಯಾರೋ ಕಂಡಿಲ್ಲ ನಮಗೆ ಹಾಗೊಬ್ಬ ಇದಾನೆ ಅಂತ ಒಂದು ಧ್ವನಿ ಕೇಳಿದ್ದೀವಿ ಅಥವಾ ಇದಾನೆ ಅಂತ ಗೊತ್ತು ಅಂತಂದಾಗ ನಮ್ಮ ಪ್ರಕಾರ ಯಾವುದೋ ರಾಜ ಅಂದರೆ ಪೃಥ್ವಿರಾಜ್ ಚೌಹಾಣ್ ಅಂದರೆ ಅವ್ರು ಚಿತ್ರ ಬಿಡಿಸಿದ್ದಾರೆ ಒಂದು ಚಿತ್ರ ಬಂದಿದೆ ಇನ್ಯಾರೋ ಅಂತ ಅಂದರೆ ಯಾವುದೋ ರಾಜ ಅಂತಂದಾಗ ನಮಗೆ ನಮ್ಮದೊಂದು ಚಿತ್ರ ಹೀಗೆ ಬಂದಿರತ್ತಲ್ಲ ಹಾಗೆ ಧೃತರಾಷ್ಟ್ರನಿಗೆ ಜಗತ್ತಿನ ಎಲ್ಲರ ಬಗ್ಗೆ ಒಂದು ಚಿತ್ರ ಇದೆ ಅಂತ ಹಾಗಾಗಿ ಪ್ರಾಯಶಃ ಧೃತರಾಷ್ಟ್ರ ಬೇರೆ ವಾಸ್ತವ ಚಿತ್ರ ಏನು ಅಂತ ನೋಡೋದಕ್ಕೆ ಹೋಗಲೇ ಇಲ್ಲ ಅಂತ ಮಧ್ಯದಲ್ಲಿ ಯಾಕೆ ಬೇಕು ಅಂತದು ಹಾಗೆ ಹೋಗಲಿ ಅಂತ ಕೇಳಿರ್ಬೇಕು ಅಂತ ಭಾಳ ಚೆನ್ನಾಗಿದೆ ಆ ಭಾವ ಯಾಕೆ ಧೃತರಾಷ್ಟ್ರ ಅದನ್ನು ನಿರಾಕರಿಸ್ತಾನೆ ಅಂತ ಅನ್ನೋದು ನಿರಾಕರಿಸಿದಾಗ ಕಳೆದುಕೊಂಡ ಅನ್ನೋದು ಇದೆ ವಿಶ್ವರೂಪ ಅವನಿಗೆ ಕಣ್ ಕಂಡುಬಿಡ್ತಿತ್ತಲ್ಲ ಅಂತ ಬಂದಾಗ ಕಾಣಿಸ್ಲಿಲ್ಲ ನಷ್ಟ ಆಯಿತು ಅಂತ ಆದರೆ ಹಾಗೊಂದಿದೆ ಏನನ್ನು ನೋಡದವ ಈಗ ಯಾಕೆ ಮಧ್ಯದಲ್ಲಿ ನೋಡಲಿ ಹೀಗೆ ಕಳೆದೋಗಲಿ ಅಂತ ಅಂತ ಹಾಗಾಗಿ ಅವನು ನೋಡೋದಿಲ್ಲ ಅಂತ ಹೇಳಿದ್ರ ಲಾಭ ಸಂಜಯನಿಗಾಯಿತು ಅವನು ದಿವ್ಯ ವಿಶ್ವರೂಪ ನೋಡೋ ಹಾಗಾಯಿತು ಅಂತ ಸಂಜಯನ ವ್ಯಕ್ತಿತ್ವ ಅದಕ್ಕೆ ತುಂಬ ದೊಡ್ಡದು ಅಂತ ಅನ್ಸುತ್ತೆ ಸಂಜಯನ ವ್ಯಕ್ತಿತ್ವ ಬಗ್ಗೆ ಹಿಂದೂ ಮಾತಾಡಿದ್ದೀವಿ ನಾವು ಅವನ ಆ ವ್ಯಕ್ತಿತ್ವ ಬಹಳ ದೊಡ್ಡದು ಅಂತ ಅದೇ ಕಾರಣಕ್ಕೆ ಕಾರಣಕ್ಕನ್ಸತ್ತೆ ಅಂತ ಅವನು ಮತ್ತು ಅವನೇನು ಅಂದರೆ ಅವನು ಸೂತ ಹ್ಞೂ ಸೂತ ಪುತ್ರ ಹೌದು ಅವನು ಅಂತ ಅಂದರೆ ಈಗಿನ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ ಕೆಳವರ್ಗ ಅಂತ ಹೇಳ್ತಾರಲ್ಲ ಅದು ಅಂತ ಆದರೆ ಭಗವಂತನ ವಿಶ್ವರೂಪ ಅವನಿಗೆ ಕಾಣಿಸುತ್ತೆ ಆ ಭಾ ಆ ಅಂಶಗಳೆಲ್ಲ ತುಂಬ ಗಮನಿಸಬೇಕಾದ ಅಂಶಗಳಿದೆ ಇಲ್ಲಿ ಹಾಗಾಗಿ ಈಗ ಸಂಜಯ ಮಾತಾಡ್ತಾನೆ ಸಂಜಯನ ಕಣ್ಣಿಗೆ ಕಾಣ್ತಾ ಇದೆ ಅದು ಸಂಜಯ ಅಂದರೆ ಇಲ್ಲಿಂದ ನೋಡ್ತಾನಂತನ ಅಂತನೇ ಅರ್ಥ ಸಂಜಯ ಅವನು ಎಲ್ಲಿದ್ದರೂ ನೋಡ್ತಾನೆ ಆದರೆ ಏನಾಗುತ್ತೆ ಅಂತ ಅಂದರೆ ಅವನು ಹತ್ತು ದಿವಸದ್ದನ್ನು ಕುರುಕ್ಷೇತ್ರದಲ್ಲೇ ನೋಡ್ತಾನೆ ಹನ್ನೊಂದನೇ ದಿವಸದ್ದನ್ನು ಹನ್ನೊಂದನೇ ದಿವಸದ ಮುಂದಿನದ್ದನ್ನು ಎಂಟು ದಿವಸದ ಯುದ್ಧವನ್ನು ಅವನು ಹಾಸ್ತಿನಪುರದಲ್ಲಿ ನಿಂತು ನೋಡ್ತಾನೆ ಅಂತ ಅಂದರೆ ಏನಾಗುತ್ತೆ ಅಂದರೆ ಅವನು ವೀಕ್ಷಕ ವಿವರಣೆ ಕೊಡೋದಿಲ್ಲ ಮೊದಲು ಹತ್ತು ದಿವಸ ಸಂಜೆಯ ಕುರುಕ್ಷೇತ್ರಕ್ಕೆ ಹೋಗಿರ್ತಾನೆ ಕುರುಕ್ಷೇತ್ರ ಹಾಸ್ತಿನಪುರದಿಂದ ದೂರದಲ್ಲಿದೆ ಅದರ ಪಕ್ಕದಲ್ಲಿಂದರೂ ದೂರದಲ್ಲಿದೆ ಈಗಲೂ ಅದೆರಡಕ್ಕೂ ಮಧ್ಯ ಇದಿದೆಯಲ್ಲ ಅವರು ನಮ್ಮ ಭೈರಪ್ಪನವರು ಇದ್ದಾನೆ ಪರ್ವದಲ್ಲಿ ಅವನು ಪ್ರತಿದಿನ ಬೆಳಗ್ಗೆ ಹೋಗಿ ಕುದುರೆ ತೊಗೊಂಡು ರಥ ತೊಗೊಂಡು ಹೋಗ್ತಿದ್ದ ಸಂಜೆ ತನಕ ನೋಡಿ ಸಂಜೆ ವಾಪಸ್ ಬಂದು ಹೇಳ್ತಿದ್ರು ಆ ಡಿಸ್ಟೆನ್ಸ್ ಹಂಗಿದೆ ಫಿಸಿಕಲಿ ನಾವು ಹೋಗಿ ಬರ್ಬೋದು ಅಥವಾ ಡಿಸ್ಟನ್ಸ್ ಅನ್ನೋ ಥರ ಏನೋ ಬರೆದಿದ್ದು ನೆನಪಿದೆ ನನಗೆ ಆಮ್ ನಾಟ್ ಶ್ಯೂರ್ ಬಟ್ ಆ ಥರ ಅಂದರೆ ಅವರು ಲಾಜಿಕ್ ಅಂದರೆ ಇದು ಆಗಿ ಏನಾಗಿರ್ಬೋದು ಅನ್ನೋ ಥರದ್ದು ಪ್ರಾಕ್ಟಿಕಲ್ಲು ಲಾಜಿಕ್ಕು ಅನ್ನೋದಕ್ಕಿಂತ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಬದುಕಿನಲ್ಲಿ ಇದು ನಡೆದಿದ್ದರೆ ಹೇಗಿರ್ತಿತ್ತು ಅಂತ ಹೇಳೋ ಕೊರಟರು ಅಂತ ಹೇಳ್ಬೋದು ಅಸಾಮಾನ್ಯರ ಬದುಕಿನಲ್ಲಿ ಇದು ನಡೆದಾಗ ಅದು ಹೀಗೆ ನಡೆದಬೇಕು ಅಂತಿಲ್ಲ ಅದು ಪ್ರಾಕ್ಟಿಕಲ್ಲೇ ಅದು ಅದು ಹಾಗೆ ನಡೆದಿದೆ ಅಂತಲೇನೆ ಅಂತ ಅಂದರೆ ಈ ಸಾಧ್ಯತೆಗಳನ್ನು ನಾವು ನಿರಾಕರಿಸಿಕೊಂಡು ನೋಡಿದಾಗ ಮಾನವಾತೀತವಾದ ಎಲ್ಲ ಸಂಭವನೀಯತೆಗಳನ್ನು ಸಾಧ್ಯತೆಗಳನ್ನು ಇಲ್ಲ ಅಂತ ಅಂದುಕೊಂಡು ನೋಡಿದಾಗ ಈ ಹೀಗೆ ನೋಡಬೇಕಾಗತ್ತೆ ಅದನ್ನು ಅಂತ ಇದು ಆ ಕೆಲಸಗಳನ್ನು ತುಂಬ ಜನ ಮಾಡಿದ್ದಾರೆ ಅದನ್ನು ನನ್ನ ನಿಲುವಲ್ಲಿ ಕೇಳಿದರೆ ಅದನ್ನು ನಾನು ಇದು ಪ್ರಾಕ್ಟಿಕಲ್ ಅಲ್ಲ ಅಂತ ನಾನು ಒಪ್ಪೋದಕ್ಕೆ ಸಿದ್ಧ ಇಲ್ಲ ಪರಂಪರೆಯು ಸಿದ್ಧ ಇಲ್ಲ ಯಾಕೆಂದರೆ ಮಾನವಾತೀತವಾದದ್ದು ಸಂಭವಿಸುತ್ತೆ ಅಂತ ನನಗೆ ಆ ಸಾಮರ್ಥ್ಯ ಇಲ್ಲದೇ ಇರ್ಬೋದು ನನಗೆ ಅರಿವಿಲ್ಲದೆ ಇರ್ಬೋದು ನನಗೆ ಗೊತ್ತಾಗದೇ ಇರ್ಬೋದು ಅದರ ಆ ಸಾಧ್ಯತೆ ಇದೆ ಅಂತ ಹಾಗಾಗಿ ಅಂಥದ್ದೆಲ್ಲ ಸಾಧ್ಯ ಆದರೆ ನಮ್ಮ ನಡುವೆನೇ ಒಂದು ಮಹಾಭಾರತ ನಡೆದಿದ್ದರೆ ಹಾಗೆ ನಡೀತಿತ್ತು ಅಂತ ಅವ್ನು ನೋಡಿಕೊಂಡು ಬಂದು ಇವನು ಅಂತ ಆವತ್ತಿನ ಕಾಲಕ್ಕೆ ಅಂತ ಇವತ್ತಿನ ಕಾಲಕ್ಕಾದರೆ ಅದು ಬೇಕಾಗಿಲ್ಲ ಅಲ್ಲಿಂದ ರಿಲೇ ಮಾಡೋಕ್ಕೆ ಬರುತ್ತಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅವನು ಹತ್ತು ಮೊದಲ ಹತ್ತು ದಿವಸ ಅಲ್ಲಿಗೆ ಹೋಗಿರ್ತಾನೆ ಭೀಷ್ಮ ಸತ್ತಾಗ ವಾಪಸ್ ಆಸ್ತಿನ ಬರ್ತಾನೆ ಅವನು ಆ ಭೀಷ್ಮನ ಸಾವು ಅನ್ನೋದು ಭಾಳ ಸಾವು ಅಂದರೆ ಅವನು ಸಾವೇನೆ ತಕ್ಷಣ ಸಾವಿಲ್ಲ ಅದು ಆದಾಗ ವಾಪಸ್ ಬರ್ತಾನೆ ಬಂದವನು ಹತ್ತು ದಿನ ಏನಾಯಿತು ಅಂತ ಕತೆ ಹೇಳ್ತಾನೆ ಧೃತರಾಷ್ಟ್ರನಿಗೆ ವಿಸ್ತಾರವಾಗಿ ಭೀಷ್ಮ ಹೋದ ಅಂತ ಅಂದಾಗ ಧೃತರಾಷ್ಟ್ರ ಕೇಳ್ತಾನೆ ಹೆಂಗಾಯಿತು ಎಲ್ಲ ಯುದ್ಧ ಅಂತ ಆಗ ಹತ್ತು ದಿವಸದ್ದು ಹೇಳ್ತಾನೆ ಹನ್ನೊಂದನೇ ದಿನದಿಂದ ಅಲ್ಲೇ ಕುಳಿತೆ ನೋಡಿ ಹೇಳ್ತಾನೆ ಅಂತ ಇರೋದು ಹಾಗಾಗಿ ಇದನ್ನು ವಾಸ್ತವವಾಗಿ ಅವನು ಹೇಳ್ತಾ ಇರೋದು ನಡೀತಾ ಇರುವ ಸಂದರ್ಭದಲ್ಲ ಭಗವದ್ಗೀತೆ ಬಂದು ಹತ್ತು ದಿನದ ನಂತರ ಹೇಳ್ತಾ ಇದ್ದಾರೆ ನಂತರ ಹೇಳ್ತಾ ಓಕೆ ಅಂದ್ರೆ ಇದು ಯುದ್ಧನೇ ಶುರು ಆಗಿಲ್ಲ ಆಕ್ಚುಲಿ ಇದು ಸೊ ಹಿಂಗಾಗಿ ಇನ್ನು ಶುರುವಾಗಬೇಕಷ್ಟೇ ಅಂತ ಅನೇಕ ವಕ್ತನಯನ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದ್ಯತಾಯುಧಂ ಅಂತ ಹೇಗೆ ಕಾಣಿಸ್ತೋ ಹಾಗೆ ಸಂಜೆಯ ಇದ್ದಾನೆ ಹೀಗೆ ನೋಡುವಾಗ ಅದೆಷ್ಟು ಚೆನ್ನಾಗಿದೆ ಅಂದರೆ ನೋಡುವಾಗ ಮೊದಲು ಮುಖ ನೋಡ್ತೀವಿ ನಾವು ಯಾ ಯಾವುದೇ ವ್ಯಕ್ತಿಗಳಾದರೂ ಯಾವುದೇ ಆದರೂ ಅಷ್ಟೇ ಒಂದು ಪ್ರಾಣಿಗಳು ಆದರೂ ಅಷ್ಟೇ ನಾವು ನೋಡೋದು ಮುಖವನ್ನು ಮೊದಲು ಅಂತ ಮುಖ ಅಲ್ಲದ ಬೇರೆ ಇದನ್ನು ನೋಡ್ತಾನೆ ಒಬ್ಬ ವ್ಯಕ್ತಿ ಅಂದರೆ ಅದು ನೋಟದಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ ಅಂದರೆ ಅದು ಅಸಹಜ ಅಂತ ಅಸಹಜತೆ ಹಲವು ಕಾರಣಕ್ಕಾಗೂ ಬರ್ಬೋದು ಅದು ಹಾಗಾಗಿ ನೋಡೋದು ಮುಖವನ್ನು ಮೊದಲಿಗೆ ಅಂತ ಅನೇಕ ವಕ್ತಮ್ ಅಂತ ಒಂದು ಮುಖ ಇರಲಿಲ್ಲ ಅಲ್ಲಿ ಒಂದು ಮುಖ ಇರಲಿಲ್ಲ ಅನೇಕ ವಕ್ತರ ನಯನಂ ಒಂದು ಮುಖ ಇರಲಿಲ್ಲ ಅಂತಂದಾಗ ಒಂದು ಕಣ್ಣು ಕೂಡ ಅಲ್ಲ ಒಂದು ಮುಖಕ್ಕೆ ಎರಡು ಕಣ್ಣು ಅಂತಲೇ ಅಂದುಕೊಂಡ್ರೂ ಎಷ್ಟೋ ಕಣ್ಣು ಅನೇಕ ಅದ್ಭುತ ದರ್ಶನಂ ಅಂತ ಅಲ್ಲ ಅದ್ಭುತ ಇತ್ತು ಒಂದು ಅಚ್ಚರಿ ಅಲ್ಲ ಒಂದು ವಿಸ್ಮಯ ಅಲ್ಲ ಎಷ್ಟು ಅದ್ಭುತಗಳಿದ್ವು ಅಲ್ಲಿ ಅನೇಕ ದಿವ್ಯಾಭರಣ ಆಭರಣಗಳಿತ್ತು ಆದರೆ ಒಂದಲ್ಲ ಅದೂ ಅದೆಷ್ಟೋ ಮತ್ತು ದಿವ್ಯಾಭರಣಗಳು ಇಲ್ಲಿ ಭೂಮಿಯಲ್ಲಿ ಸಿಗುವ ಆಭರಣಗಳಲ್ಲ ದಿವ್ಯಾನೇಕೋದ್ಯತಾಯುಧಂ ಅಂತ ಅಸಂಖ್ಯ ಆಯುಧಗಳಿದ್ವು ಅಲ್ಲಿ ಆದರೆ ಅವು ಸಜೀವ ಆಯುಧಗಳು ಸಜೀವ ಆಯುಧಗಳು ಅಂತ ಅಂದರೆ ಅವು ಜೀವ ಇತ್ತು ಅಂತ ಅರ್ಥ ಅಲ್ಲ ಪ್ರಹಾರಕ್ಕೆ ಸಿದ್ಧವಾಗಿ ನಿಂತ ಹೊರ ಆಯುಧಗಳು ಅಂತ ಈಗ ಗನ್ನು ಇಟ್ಕೊಳ್ಳೋದು ಬೇರೆ ಅಥವಾ ಕೆಳಗಡೆ ಇದರಲ್ಲಿ ಇಟ್ಕೊಳ್ಳೋದು ಬೇರೆ ಸ್ಟಡಿ ಮಾಡಿ ರೆಡಿ ಮಾಡಿ ಸ್ಟಡಿ ಮಾಡಿ ಇಟ್ಕೊಳ್ಳೋದು ಬೇರೆ ಅಂತ ಹಾಗೆ ಸಿದ್ಧವಾಗಿತ್ತು ಆಯುಧಗಳು ಅಂತ ಪ್ರಹಾರಕ್ಕೆ ಸಿದ್ಧವಾಗಿತ್ತು ಅಂತ ಇದು ಬಹಳ ಮುಖ್ಯವಾದದ್ದು ಇದು ವಿಶ್ವರೂಪವನ್ನು ನೋಡುವಾಗ ನಾನು ಆರಂಭದ ಇದರಲ್ಲಿ ಹೇಳಿದೆ ಈ ವಿಶ್ವರೂಪ ಒಂದನ್ನು ತೋರಿಸ್ತಾ ಇದೆ ಅಂತ ಒಂದನ್ನು ಸೃಷ್ಟಿ ಸ್ಥಿತಿ ಲಯ ಅಂತ ಮೂರು ಭಗವಂತನ ಕ್ರಿಯೆಗಳು ಅಂತ ಬಂದಾಗ ಅವನು ಸೃಷ್ಟಿ ಮಾಡ್ತಾನೆ ಪಾಲಿಸ್ತಾನೆ ಮತ್ತು ಸಂಹರಿಸ್ತಾನೆ ಅಂತ ಬಂದಾಗ ಇಲ್ಲಿ ಕಾಣಿಸಿಕೊಂಡ ವಿಶ್ವರೂಪ ಇದು ಸಂಹಾರದ ವಿಶ್ವರೂಪ ಓಕೆ ಓಕೆ ಇದು ಸಂಹಾರದ ವಿಶ್ವರೂಪ ಉಳಿದ ಅಂಶಗಳು ಇವೆ ಇದರಲ್ಲಿ ಸ್ಥಿತಿ ಮತ್ತು ಸೃಷ್ಟಿಗೆ ಸಂಬಂಧಪಟ್ಟ ಅಂಶಗಳು ಇಲ್ಲ ಇದರಲ್ಲಿ ಅಂತಲ್ಲ ಆದರೆ ಪ್ರಧಾನವಾಗಿ ಇಲ್ಲಿ ಕಾಣಿಸಿದ್ದು ಸಂಹಾರ ರೂಪಿಯಾಗಿ ಅಂತ ಅವನು ಹಾಗಾಗೇ ಆಯುಧಗಳು ಸಿದ್ಧವಾಗಿ ಇದ್ದವು ಅಂತ ಈಗ ನಾವು ಧ್ಯಾನಸ್ಥನದ ಶಿವನ ಚಿತ್ರವನ್ನು ನೋಡ್ತೀವಿ ಹಾಗೆಯೇ ಶೇಷಶಾಹಿಯಾಗಿ ಮಲಗಿದ ವಿಷ್ಣುವನ್ನು ನೋಡ್ತೀವಿ ಅಲ್ಲಿ ಆಯುಧ ಪಕ್ಕದಲ್ಲಿದ್ದಿರ್ಬೋದು ಹಿಡಿದು ನಿಂತಿರೋದಿಲ್ಲ ಹೌದು ಹಿಡಿದು ನಿಂತಿರೋದಿಲ್ಲ ಆದರೆ ಕೆಲವು ದೇವತೆಗಳ ಫೋಟೋದಲ್ಲಿ ದೇವಿಯ ಈ ಕಾಳಿಯ ಫೋಟೋ ಅಂತ ಬಂದರೆ ಅವಳು ಕೈಯಲ್ಲಿ ಧರಿಸಿ ನಿಂತಿರ್ತಾಳೆ ಧರಿಸಿ ನಿಂತಿರ್ತಾಳೆ ಅಂತ ಹಾಗೆ ಧರಿಸಿದ ಧರಿಸದ ಎರಡೂ ಚಿತ್ರಗಳಿರುತ್ತಲ್ಲ ಇಲ್ಲಿ ಆಯುಧಗಳನ್ನು ಧರಿಸಿಕೊಂಡಿತ್ತು ದಿವ್ಯ ಮಾಲ್ಯಾಂಬರಧರಂ ದಿವ್ಯವಾದ ಮಾಲೆಗಳನ್ನು ಮಾಲೆಗಳಿದ್ದುವು ಕೊರಳಲ್ಲಿ ಮತ್ತು ದಿವ್ಯವಾದ ಬಟ್ಟೆಗಳಿದ್ದುವು ದಿವ್ಯ ಗಂಧಾನುಲೇಪನಂ ದಿವ್ಯ ಪರಿಮಳ ಇತ್ತು ಅಂತ ಬೇರೆ ಬೇರೆ ಪರಿಮಳ ದ್ರವ್ಯಗಳನ್ನು ಹಾಕಿಕೊಂಡಿದ್ರು ಅಂತ ಪರ್ಫ್ಯೂಮ್ ಅಂತ ಹೇಳ್ತೀವಲ್ಲ ಅವುಗಳನ್ನು ಹಾಕಿಕೊಂಡಿದ್ರು ಅಂತ ಇದು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದರೆ ಹೇಳುವ ನೋಡುವಾಗ ಪರಿಮಳ ಬರೋದು ಯಾವಾಗ ಅಂದರೆ ಅದ್ರ ಎದುರು ನಿತ್ತಾಗ ಆ ಫೀಲ್ ಬರಬೇಕಲ್ಲ ಕಣ್ಣಿಗೆ ಮಾತ್ರ ಫೀಲ್ ಆಗ್ತಾ ಇರೋದಲ್ಲ ಈಗ ಟಿ ವಿನಲ್ಲಿ ಒಂದು ಚಿತ್ರ ನೋಡ್ತಾ ಇದ್ದರೆ ನಮಗೆ ಕಣ್ಣಿಗೆ ಕಣ್ಣು ನೋಡುತ್ತೆ ಅದನ್ನು ಆದರೆ ಅದನ್ನು ಮೂಗು ನೋಡೋದಿಲ್ಲ ಅಂದರೆ ಅರ್ಥ ಏನು ಅಂದರೆ ಅದರ ಪರಿಮಳ ಬರೋದಿಲ್ಲ ನಮಗೆ ಶಬ್ದ ಕೇಳತ್ತೆ ಅಲ್ಲಿ ಆಡ್ತಾ ಇರೋ ಶಬ್ದ ಕೇಳುತ್ತೆ ನೋಡ್ತೀವಿ ಕೇಳ್ತೀವಿ ಆದರೆ ಚರ್ಮಕ್ಕೆ ಮತ್ತು ಮೂಗಿಗೆ ನಾಲಗೆಗೆ ಈ ಮೂರಕ್ಕೆ ಆ ರುಚಿ ಬಂದು ತಲುಪೋದಿಲ್ಲ ಅಂದರೆ ಅದರ ಅದರ ಸಂವೇದನೆ ಇಲ್ಲ ನಾವಿವತ್ತು ದೂರದಲ್ಲಿರೋದನ್ನು ನೋಡೋದರಲ್ಲಿ ಎರಡನ್ನು ಸಾಧಿಸಿದ್ದೀವಿ ದೂರದಲ್ಲಿರೋದನ್ನು ಐದು ಇಂದ್ರಿಯಗಳಲ್ವಾ ನಮಗೆ ಸಂವೇದನೆ ಕೊಡೋದು ನಮ್ಗೆ ಗುರುತಿಸೋದು ವಸ್ತುಗಳನ್ನು ನಾವು ಅದರಲ್ಲಿ ಎರಡನ್ನು ಗುರುತಿಸ್ತಾ ಇದ್ದೀವಿ ನಾವು ಕಣ್ಣಿನಿಂದ ಗುರುತಿಸ್ತಾ ಇದ್ದೀವಿ ಕಿವಿಯಿಂದ ಗುರುತಿಸ್ತಾ ಇದ್ದೀವಿ ಮೂಗು ಚರ್ಮ ನಾಲಿಗೆಯಿಂದ ಗುರುತಿಸ್ತಾ ಇಲ್ಲ ಆದರೆ ಇಲ್ಲಿ ಹಾಗಲ್ಲ ಅಂತ ಅದು ದಿವ್ಯ ಗಂಧಾನುಲೇಪ ನಂಬಂದರೆ ಆ ಪರಿಮಳ ಬರ್ತಾ ಇದೆ ಅಂತ ಹಾಗಾಗಿ ಎದುರಿಗೆ ಬಂದು ನಿಂತಿದೆ ಅದು ಅಂತ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ ಎಲ್ಲ ಆಶ್ಚರ್ಯಗಳು ಇಲ್ಲೇ ಇದೆ ಅಂತ ಹೇಳ್ತಾ ನಾನು ವಿಸ್ಮಯ ಅಂತ ಇನ್ನೊಂದು ಹೊರಗಡೆ ಇರೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇದಕ್ಕೊಂದು ಅಂತ್ಯವೇ ಕಾಣ್ತಾ ಇಲ್ಲ ನನಗೆ ಅಂತ ಎಷ್ಟು ಹೇಗಿತ್ತು ವಿಶ್ವರೂಪ ಅಂತ ಅಂದರೆ ನಾವು ಮಾತಾಡ್ಕೊಂಡ್ವಲ್ಲ ಚಿತ್ರಕಾರ ಚಿತ್ರಿಸಿದಾನೆ ಹೀಗೇ ಇದೆಯಾ ಹೇಗಿದೆಯಾ ನೋಡೋಣ ಅಂತ ನೀವು ಒಂದು ಹೇಳಿದ್ರಲ್ಲ ಇಲ್ಲಿರುವ ಅಂಶಗಳನ್ನು ಚಿತ್ರಿಸಿರೋದು ಹೌದು ಆದರೆ ಮುಗಿದೇ ಇಲ್ಲ ಮುಗಿಲೇ ಇಲ್ಲ ಅದು ಅಂತ ಅಂದರೆ ದಿವ್ಯ ದೃಷ್ಟಿಯಿಂದ ನೋಡಿದ್ರು ಅದಕ್ಕೊಂದು ಎಂಡ್ ಕಾಣ್ತಾ ಇಲ್ಲ ಅದಕ್ಕೊಂದು ಕೊನೆ ಕಾಣ್ತಾ ಇಲ್ಲ ಎಷ್ಟು ಹಾಗೆಯೇ ಇದೆ ಅಂತ ಕಂಟಿನ್ಯೂಟಿ ಇದೆ ಅಲ್ಲೊಂದು ಅಂತ ವಿಶ್ವತೋ ಮುಖಂ ಅಂತ ಅಂದರೆ ಎಲ್ಲ ಕಡೆಗೂ ಹರಡಿಕೊಂಡಿದೆ ವಿಸ್ತರಿಸಿದೆ ಅಂತಲೂ ಹೌದು ಹಲವು ಮುಖಗಳು ಆ ಥರನೂ ಹೌದು ಒಂದು ಹೊಳಪಿದೆ ಅದರಲ್ಲಿ ಹೇಗೆ ನೋಡ್ತಾ ಹೋಗ್ತಾ ಇದ್ದಾನೆ ಅಂದರೆ ಮುಖ ನೋಡ್ದ ಕಣ್ಣು ನೋಡಿದ್ ಆಭರಣಗಳನ್ನು ನೋಡಿದ ಬಟ್ಟೆಗಳನ್ನು ನೋಡಿದ ಕೈಯಲ್ಲಿದ್ದ ಆಯುಧಗಳನ್ನು ನೋಡಿದ ಪರಿಮಳವನ್ನು ನೋಡ್ದ ಹಾಗೆಲ್ಲ ನೋಡಿದ ಮೇಲೆ ಅದರಲ್ಲೊಂದು ಹೊಳಪಿದೆ ಅದರ ಅದರಲ್ಲೊಂದು ಬೆಳಕಿದೆ ಅದರಲ್ಲಿ ಅದು ಹೇಗೆ ಅಂದರೆ ದಿವಿ ಸೂರ್ಯ ಸಹಸ್ರಸ ಭವೇ ದ್ಯುಗಪದುಥಿತ ಯದಿಭಾ ಭಾಹ ಸಾ ಸ್ಯಾತ್ ವಾಸಸ್ಥಸ್ಯ ಮಹಾತ್ಮನಃ ಒಂದು ಬೆಳಕಿದೆ ಅಲ್ಲಿ ಎಷ್ಟು ಬೆಳಕಿದೆ ಅಂದರೆ ಆಕಾಶದಲ್ಲಿ ಒಮ್ಮೆಲೆ ಸಾವಿರ ಸೂರ್ಯರು ಉದಯಿಸಿದರೆ ಈಗ ಒಬ್ಬ ಸೂರ್ಯ ಉದಯಿಸಿದರೆ ಎಷ್ಟು ಬೆಳಕು ಸಿಗುತ್ತೆ ನಮಗೀಗ ಅಂದರೆ ಅಷ್ಟು ಬೆಳಕು ಸಿಗತ್ತೆ ಅಂತ ಹೇಳಬೇಕು ಸೂರ್ಯ ಹುಟ್ಟಿದ ಕೂಡಲೇ ಕತ್ತಲೆ ಅಂತಲೇ ಒಂದು ಉಳ್ಕೊಳ್ಳೋದಿಲ್ಲ ಎಲ್ಲವೂ ಕಣ್ ಕಾಣಿಸಿಬಿಡುತ್ತೆ ಅಂತ ಅಂಥದ್ದು ಬೇರೆ ಯಾವ ಬೆಳಕಲ್ಲೂ ಕಾಣಿಸೋದಿಲ್ಲ ನಮಗೆ ಏ ಈಗ ಸೃಷ್ಟಿ ಮಾಡಿಕೊಂಡ ಬೆಳಕು ಅಥವಾ ಸೃಷ್ಟಿಯಲ್ಲಿ ಇದ್ದ ಯಾವ ಬೆಳಕು ಇಡೀ ಜಗತ್ತನ್ನು ಇಡೀ ಇದನ್ನು ಬೆಳಕು ಅಷ್ಟು ಬರೋದಿಲ್ಲ ಸೂರ್ಯ ಹುಟ್ಟದ ಬರುತ್ತೆ ಒಬ್ಬ ಸೂರ್ಯನ ಬೆಳಕು ಇಷ್ಟಿರುವಾಗ ಸಾವಿರ ಸೂರ್ಯರು ಹುಟ್ಟಿದರೆ ಎಷ್ಟು ಬೆಳಕು ಬಂದಿತ್ತೋ ಅಷ್ಟು ಬೆಳಕು ಅದರಲ್ಲಿ ಕಾಣ್ತಾ ಇದೆ ಅಂತ ಅಂದರೆ ಇದು ಅವನು ಅವನು ಕಂಡಾಗ ಏನಿಸುತ್ತೋ ಅದನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾನು ಗಮನಿಸಬೇಕು ಸಾವಿರ ಸೂರ್ಯರ ಅನ್ನೋ ಫೀಲ್ ಬರ್ತಾ ಇದೆ ಅಂತ ತತ್ರೈಕತ್ಸ್ತಂ ಜಗತ್ ಕೃತ್ನಂ ಪ್ರವಿಭಕ್ತಂ ಅನೇಕದ ಅಪಶ್ಯತ್ ದೇವದೇವಸ ಶರೀರೇ ಪಾಂಡವಸ್ತದ ಅರ್ಜುನ ನೋಡ್ತಾ ಇದ್ದಾನೆ ಅರ್ಜುನ ನೋಡಿದಾಗ ಅವನಿಗೆ ಜಗತ್ತು ಕಾಣಿಸ್ತು ಇಲ್ಲಿ ಅಂತ ಜಗತ್ತು ಅಂದರೆ ಅದು ಒಂದಲ್ಲ ಜಗತ್ತು ಅಂದರೆ ಹಲವು ಅಂತ ಅಂದರೆ ಜಗತ್ತು ಅಂದರೆ ಸೃಷ್ಟಿ ಪ್ರಪಂಚ ಅಲ್ಲಿ 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 ಒಂದಿಲ್ಲ ಅಲ್ಲಿ ಅಸಂಖ್ಯೆ ಇದೆ ಅದಕ್ಕೆ ಅದು ಜಗತ್ತು ಅಂತ ಕರೆಸ್ಕೊಳ್ಳುತ್ತೆ ಒಂದಿದ್ರೆ ಜಗತ್ತಾಗೋದಿಲ್ಲ ಅಲ್ಲಿಂದ ಎಷ್ಟೋ ವಸ್ತುಗಳು ಎಷ್ಟೋ ವ್ಯಕ್ತಿಗಳು ಏನೆಲ್ಲ ಇದ್ದಾಗ ಅದು ಜಗತ್ತು ಅಂತ ಆಗತ್ತೆ ಇಂತಹ ಜಗತ್ತು ಅನೇಕದ ಪ್ರವಿಭಕ್ತಂ ಎಷ್ಟೋ ತರಹದಲ್ಲಿ ವಿಭಾಗವಾದ ಅಂದರೆ ಇದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ ಅಂತ ಲೆಕ್ಕ ಹಾಕಿದಷ್ಟು ವಿಶ್ ಸಂಗತಿಗಳಿರುವಂತಹ ಜಗತ್ತು ಅಲ್ಲಿ ಒಂದೇ ಕಡೆ ಕಾಣಿಸ್ತು ಅಂತ ತತ್ರ ಏಕಸ್ತಂಭ ಅಂತ ಜಗತ್ತು ಹರಡಿಕೊಂಡಿದೆ ಈಗ ನಾವೇ ನೋಡುವ ನಮ್ಮ ಭೂಮಂಡಲ ಅಂತಂದ್ರೂ ಒಂದಲ್ಲ ಇದು ಹರಡಿಕೊಂಡಿದೆ ಇದು ಹಾಗೆಯೇ ಸೂರ್ಯ ಸೌರ ಮಂಡಲ ಅಂತ ಅಂದ್ಕೊಂಡ್ರು ಯಾವುದ್ಯಾವುದೋ ಎಲ್ಲೆಲ್ಲೋ ಹರಡಿಕೊಂಡಿವೆ ಅಂತ ಇನ್ನು ಬ್ರಹ್ಮಾಂಡ ಅಂತಂದಾಗ ಎಲ್ಲೆಲ್ಲೆಲ್ಲೆಲ್ಲೋ ಯಾವುದೋ ಇದೆ ಅಂತ ಆದರೆ ಇಲ್ಲಿ ನೋಡುವಾಗ ಎಲ್ಲ ಒಂದೇ ಕಡೆಯಲ್ಲಿ ಕಾಣಿಸ್ತು ಅಂತ ಈ ಒಂದೇ ಕಡೆಯಲ್ಲಿ ಕಾಣಿಸ್ತು ಅನ್ನುವ ಅಂಶ ಏನು ಹೇಳುತ್ತೆ ಅಂತ ಅಂದರೆ ಈಗ ಒಂದು ಮನೆ ಇದೆ ಅಂತ ಅಂದಾಗ ಹಲವು ವಸ್ತುಗಳಿವೆ ಒಂದು ಮನೆಯ ಒಳಗಡೆ ಆದರೆ ಇಷ್ಟು ವಸ್ತುಗಳು ಒಂದು ಮನೆಯ ಒಳಗೆ ಕಾಣಸಿಗತ್ತೆ ನಮಗೆ ಒಂದು ಕುರ್ಚಿ ಇದೆ ಒಂದು ಟೇಬಲ್ ಇದೆ ಒಂದು ಮಂಚ ಇದೆ ಒಂದು ಟಿ ವಿ ಇದೆ ಒಂದು ಪಾತ್ರೆ ಇದೆ ಒಂದು ಕಪ್ ಇದೆ ಒಂದು ಕರ್ಟನ್ ಇದೆ ಅಂತ ಇಷ್ಟೆಲ್ಲ ಇದೆಯಲ್ಲ ಇವಿಷ್ಟು ಒಂದು ಮನೆಯಲ್ಲಿದೆ ಅಂತ ಅಂದರೆ ಅರ್ಥ ಏನು ಅಂದರೆ ಇವಿಷ್ಟಕ್ಕಿಂತ ಅದು ದೊಡ್ಡದು ಅಂತಾಯಿತು ಮನೆ ಇವಿಷ್ಟು ಅದರೊಳಗೆ ಹಿಡಿಸಿದೆ ಅಂದರೆ ಇವಿಷ್ಟನ್ನು ಮೀರಿ ವಿಸ್ತಾರವಾಗಿದ್ದು ಅಂತ ಮತ್ತು ಹೀಗೆ ಇರುವಂತೆ ಇಂತಹ ಹಲವು ಮನೆಗಳು ಒಂದು ಊರಿನಲ್ಲಿವೆ ಅಂತ ಅಂದರೆ ಆ ಊರು ಎಷ್ಟು ಎಷ್ಟು ವಿಸ್ತಾರವಾದದ್ದು ಅಂತ ಹಾಗೆ ನೋಡಿದಾಗ ನಾವೀಗ ಕರ್ನಾಟಕದಲ್ಲಿ ಬೆಂಗಳೂರು ಇದೆ ಅಂತ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಇದೆ ಅಂತ ಅಂದರೆ ಒಂದು ಕಡೆ ಕಾಣಿಸ್ತಾ ಇದೆ ಬೆಂಗಳೂರು ಬೆಂಗಳೂರಿನಲ್ಲಿ ನಿಂತ್ಕೊಂಡ್ರೆ ಬೆಂಗಳೂರು ಒಂದು ಕಡೆ ಕಾಣಿಸೋದಿಲ್ಲ ಬೆಂಗಳೂರು ಒಂದು ಕಡೆ ಕಾಣಿಸ್ತಿಲ್ಲ ಇಲ್ಲಿ ಜಯನಗರ ಇದೆ ಸಂಜಯ್ ನಗರ ಇನ್ನೆಲ್ಲೋ ಇದೆ ವೈಟ್ ಫೀಲ್ಡ್ ಮತ್ತೆಲ್ಲೋ ಇದೆ ಹರಡಿ ಹಂಚಿಕೊಂಡಿದೆ ಅಲ್ವಾ ಕರ್ನಾಟಕದಲ್ಲಿ ಇಂಥ ಕರ್ನಾಟಕವನ್ನು ಮ್ಯಾಪ್ ಇಟ್ಕೊಂಡು ನೋಡಿದರೆ ಬೆಂಗಳೂರು ಹರಡಿಕೊಂಡಿಲ್ಲ ಕರ್ನಾಟಕದ ಒಂದು ಕಡೆಯಲ್ಲಿದೆ ಅಂತ ಆಗ ಕರ್ನಾಟಕ ದೊಡ್ಡದಾಯ್ತಲ್ಲ ಹಾಗೆ ಅನೇಕದ ಪ್ರವಿಭಕ್ತಂ ಜಗತ್ ತತ್ರ ಏಕತ್ ಅಲ್ಲಿ ಒಂದೇ ಕಡೆಯಲ್ಲಿ ಕಾಣಿಸ್ಕೊಳತು ಅಂತ ಅಂದರೆ ಜಗತ್ತಿಗಿಂತ ಎಷ್ಟು ದೊಡ್ಡದಾಗಿತ್ತು ಆಕಾರ ಅಂತ ಇದನ್ನು ಅರ್ಜುನ ನೋಡಿದ ಅಂತ ಹೇಳ್ತಾ ಇದ್ದಾನೆ ಸಂಜಯ ತಾನು ನೋಡ್ತಾ ಇದ್ದಾನೆ ಅರ್ಜುನ ನೋಡಿದ ಅಂತ ಅಂದರೆ ಅರ್ಜುನ ಅದನ್ನು ನೋಡ್ತಾ ಇರೋದನ್ನು ಹೇಳ್ತಾ ಇದ್ದಾನೆ ಅವನು ಆ ದೃಶ್ಯ ಚೆನ್ನಾಗಿದೆ ಅಂತ ನಾನು ತಾನು ನೋಡ್ತಾ ಹೇಳ್ದೆ ಇಲ್ಲಿಯವರಿಗೆ ತನಗೆ ಕಂಡಿತು ಅಂತ ಹೇಳ್ದ ಕ್ಯಾಮರಾ ಈಗ ಅರ್ಜುನನನ್ನು ಕಡೆ ತಿರುಗಿತು ಅಂತ ಹೀಗೆ ತ ಅವನು ಹೀಗೆ ನೋಡ್ತಾ ಇದ್ದವನುಶ್ಯರೂಪವನ್ನು ಹೀಗೆ ಅಗಲಿಸಿ ನೋಡಿದಾಗ ಅರ್ಜುನನು ಅದನ್ನು ನೋಡ್ತಾ ಇದ್ದ ಅಂತ ಆದರೆ ಅರ್ಜುನನ ಕಣ್ಣಿಗೆ ಕಂಡಿದ್ದೇನು ಅಂತ ಸಂಜೆ ಹೇಳೋದು ಜಗತ್ತು ಕಾಣಿಸ್ತು ಅರ್ಜುನನಿಗಲ್ಲಿ ಅಂತ ಈ ಮಾತನ್ನು ಕೃಷ್ಣ ಹೇಳಿದ್ದ ನೀನು ಇಡೀ ಜಗತ್ತನ್ನು ನನ್ನ ದೇಹದಲ್ಲಿ ನೋಡ್ತೀಯ ಅಂತ ಅದು ಕಾಣಿಸ್ತು ಅಂತ ಇದನ್ನು ಕಂಡ ಅರ್ಜುನನಿಗೆ ಏನಾಯಿತು ಅಂತ ಮುಂದೆ ಬರೋದು ಇಷ್ಟು ಹೀಗೆ ಕಂಡನಲ್ಲ ಕಥಸ್ಸ ವಿಸ್ಮಯಾವಿಷ್ಟೋ ಹೃಷ್ಟ ರೋಮಾ ಧನಂಜಯ ಪ್ರಣಮ್ಯ ಶಿರಸಾದೇವಂ ಕೃತಾಂಜಲಿರ ಭಾಷತ ಕಂಡ ಅರ್ಜುನನಿಗೆ ವಿಸ್ಮಯ ಆಗಿಬಿಡತ್ತೆ ರೋಮಾಂಚನ ಆಗಿಬಿಡತ್ತೆ ರೋಮಾಂಚನ ಅಂದರೆ ರೋಮಗಳು ನಿಲ್ತ್ಕೊಳ್ತಾವಲ್ಲ ಅದು ಅಂತ ರೋಮಾಂಚನ ಹಲವು ಸಂದರ್ಭಗಳಲ್ಲಾಗತ್ತೆ ಖುಷಿಯಲ್ಲಾಗತ್ತೆ ಭಯದಲ್ಲಾಗತ್ತೆ ಯಾವುದಾದರೂ ಒಂದು ಭಾವ ತೀವ್ರವಾಗಿ ಆದಾಗ ರೋಮಾಂಚನ ಆಗತ್ತೆ ಅದು ಒಳ್ಳೆಯ ಇದು ಒಳ್ಳೆಯ ಪರಿಣಾಮದಲ್ಲೂ ಆಗುತ್ತೆ ಕೆಟ್ಟ ಪರಿಣಾಮದಲ್ಲೂ ಆಗುತ್ತೆ ಅಂದರೆ ಭಯದಂಥ ಭಯ ಭಯಾನಕ ಬೀಭತ್ಸದಲ್ಲೂ ಆಗುತ್ತೆ ಅದು ಒಳ್ಳೆಯ ಅಂಶಗಳಲ್ಲೂ ಆಗ್ಬೋದು ಅಂತ ರೋಮಾಂಚನ ಅಂತ ರೋಮಾಂಚನ ಅನ್ನೋದು ಒಂದು ಭಾವ ತೀವ್ರತೆಯನ್ನು ಹೇಳುತ್ತಲ್ಲ ಅಥವಾ ರಸ ತೀವ್ರತೆಯನ್ನು ಹೇಳುತ್ತಲ್ಲ ಆದರೆ ಅದು ಕಡಿಮೆ ಆಗೋದು ರೋಮಾಂಚನ ಆಗುತ್ತೆ ಅಂತ ಸಾಹಿತ್ಯಗಳಲ್ಲೇ ಕಾಣಿಸ್ಕೊಳ್ಳುತ್ತೆ ಬಿಟ್ಟರೆ ನಮಗೆ ಬದುಕಿನಲ್ಲಿ ರೋಮಾಂಚನ ಆಗುವ ಸಂದರ್ಭಗಳು ಬಹಳ ಕಡಿಮೆ ಅಂತ ಅದನ್ನು ಗಮನಿಸ್ಕೊಳ್ಬೇಕು ಬದುಕಿನಲ್ಲಿ ಯಾವಾಗಲೂ ಒಂದು ಸಲ ಯಾವುದೋ ಕಾರಣಕ್ಕೆ ರೋಮಾಂಚನ ಆಗಿರುತ್ತೆ ಹೆಚ್ಚಾಗಿ ಭಯದಲ್ಲಿ ರೋಮಾಂಚನ ಆಗೋದೇ ನಮಗೆ ಕರೆಕ್ಟ್ ಯಾಕೆಂದರೆ ತೀವ್ರವಾಗಿ ಕಾಡುವಿಕೆ ಅನ್ನೋದಿದೆಯಲ್ಲ ಒಂದು ಭಾವ ಅಥವಾ ರಸ ಅದು ಕಡಿಮೆ ಅಂತ ಅನಿಸುತ್ತೆ ನಮಗೆ ಅಥವಾ ಭಾವ ಅಥವಾ ರಸದ ತೀವ್ರತೆಯನ್ನು ಅನುಭವಿಸೋದೇ ಇಲ್ಲ ನಾವು ಎಲ್ಲವನ್ನು ಮೇಲ್ಮೇಲಕ್ಕೆ ತೇಲು ತೇಲಿಸಿಯೇ ಅನುಭವಿಸ್ತೀವಿ ನಾವು ತುಂಬ ಆಳಕ್ಕೆ ಇಳಿಸಿಕೊಂಡು ಅದನ್ನು ನೋಡೋದಕ್ಕಾಗೋದಿಲ್ಲ ಅಂತ ಆದರೆ ಭಯ ಅದನ್ನು ಭಾಳ ಬೇಗ ಟಕ್ ಅಂತ ಮಾಡಿಬಿಡುತ್ತೆ ಒಂದು ಆ ಥರದೊಂದು ಭಯ ಆದರೆ ಅಂತ ಉಳಿದಿದ್ದು ಅಷ್ಟು ಬೇಗ ಆಗೋದಿಲ್ಲ ಬೇರೆ ಯಾವುದು ಖುಷಿ ಕೊಡುವ ಸಂಗತಿಗಳಂತೂ ಹಾಗೆ ಆಗೋದೇ ಇಲ್ಲ ನಮಗೆ ಹಾಗಾಗಿ ಇವನಿಗೆ ಅದನ್ನು ನೋಡಿದಾಗ ರೋಮಾಂಚನ ಆಗಿತ್ತು ಆ ರೋಮಾಂಚನಕ್ಕೆ ಕಾರಣ ವಿಸ್ಮಯ ಆಗಿದ್ದು ಅವನಿಗೆ ಇಲ್ಲಿಗೆ ಅಂತ ಭಯವೂ ಆಗಿದೆ ಮುಂದೆ ಬರುತ್ತೆ ಆ ಮಾತು ಆದರೆ ಅವನಿಗೆ ಇಲ್ಲಿ ಆದ ರೋಮಾಂಚನಕ್ಕೆ ಮೊದಲ ಕಾರಣ ಅಚ್ಚರಿ ಅಂತ ಅದ್ಭುತ ಅಂತ ಇದೆಯಲ್ಲ ಅದೊಂದು ಅದ್ಭುತ ಒಂದು ರಸ ನವರಸಗಳಲ್ಲಿ ಅದ್ಭುತ ಅನ್ನೋದೊಂದು ರಸ ಅಂತ ವಾಸ್ತವವಾಗಿ ನಮಗೀಗ ಅದ್ಭುತ ಫೀಲ್ ಆಗಲ್ಲ ಅದ್ಭುತ ಫೀಲ್ ಆಗಲ್ಲ ಇಮ್ಯುನಿಟಿ ಪವರ್ ನಮಗೆ ಯಾವುದು ಯಾವುದು ಅದ್ಭುತ ಅನಿಸಲ್ಲ ಅನ್ಸಲ್ಲ ಆಮೇಲೆ ಒಂದು ಒಂದು ತಪ್ಪೇನು ಮಾಡಿಕೊಂಡಿದ್ದೀವಿ ಅಂದರೆ ನಾವು ನಾವು ಒಂದು 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 ಮಾತು ಆಡನಲ್ಲ ನಾನು ಆವಾಗ ಆಡದೆ ನಾನು ಏನಂದರೆ ಪ್ರಾಕ್ಟಿಕಲ್ಲಾಗಿ ನೋಡ್ತೀವಿ ಅಂತ ಅಂದುಕೊಂಡು ಮೀರಿದ್ದೊಂದು ಸಂಭವಿಸಬಹುದು ಅನ್ನುವ ಸಂಭವನೀಯತೆಯನ್ನೇ ಬದುಕಿನಿಂದ ಹೊರಗೆ ನಾವು ಹಾಗಾಗಿ ನಮ್ಮ ಪ್ರಕಾರ ಎಲ್ಲವೂ ಲಾಜಿಕಲ್ ಎಲ್ಲವೂ ಲೆಕ್ಕಾಚಾರಕ್ಕೆ ಒಳಪಟ್ಟೇ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿರೋದ್ರಿಂದಾಗಿ ನಮಗೆ ಅದ್ಭುತ ಅನ್ನೋದು ಸಂಭವಿಸೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇವತ್ತಿನ ಮನುಷ್ಯನಿಗೆ ಶೃಂಗಾರ ಹಾಸ್ಯ ರೌದ್ರ ಬೀಭತ್ಸ ಭಯ ಅದ್ಭುತ ಇತ್ಯಾದಿಗಳಲ್ಲಿ ಅದ್ಭುತ ಅಂತ ಒಂದು ರಸ ಇಲ್ಲ ಅದ್ಭುತ ಅಂತ ಒಂದು ಭಾವ ಇಲ್ಲ ಅವನಿಗೆ ಅದ್ಭುತ ಅಂತ ಒಂದಿಲ್ಲ ಎಲ್ಲವೂ ಇಷ್ಟೇ ಆಗಬೇಕು ಒಂದು ಲೆಕ್ಕ ಇದೆ ಇಷ್ಟೇ ಆಗಬೇಕು ಅಂತ ಹಾಗಾಗಿ ಅದ್ಭುತ ಇಲ್ಲ ನಮಗೆ ಅಂತ ಆದ್ದರಿಂದಲೇ ಇಂಥದ್ದು ಏನು ನಡೆದು ನಡೆಯುತ್ತೆ ಅಂತಂದ್ರೂ ನಾವು ಅನುಮಾನದ ದೃಷ್ಟಿಯಲ್ಲಿ ನೋಡ್ತೀವಿ ಅದು ಹೀಗೆ ನಡೆದಿರ್ಬೋದಾ ಅಂತಲೇ ನೋಡ್ತೀವಿ ಅಂತ ಅದ್ಭುತವನ್ನು ನೋಡಲಾರದ ಬದುಕು ವ್ಯರ್ಥ ಅಂತ ನನಗನ್ಸುತ್ತೆ ಒಂದು ಅದ್ಭುತವನ್ನು ಅದ್ಭುತವಾದದ್ದನ್ನು ನೋಡಬೇಕು ಅಂತ ಈ ಅದ್ಭುತದ ಆಸಕ್ತಿ ಎಷ್ಟಿರುತ್ತೆ ಮನುಷ್ಯನಿಗೆ ಅಂದರೆ ಬೇರೆಲ್ಲ ರಸಗಳಿಗಿಂತ ಮನುಷ್ಯನಿಗೆ ಅದ್ಭುತ ರಸದ ಮೇಲಿನ ಆಸಕ್ತಿ ಹೆಚ್ಚು ಅದಕ್ಕಾಗಿಯೇ ಮನುಷ್ಯ ಸ ಪ್ರಕೃತಿಯನ್ನು ನೋಡೋದಕ್ಕೆ ಹೋಗ್ತಾನೆ ಒಂದು ಜಲಪಾತ ನೋಡೋದಕ್ಕೆ ಹೋಗ್ತಾನೆ ಒಂದು ದೊಡ್ಡ ಕಾಡು ನೋಡೋದಕ್ಕೆ ಹೋಗ್ತಾನೆ ಅವನು ಸಮುದ್ರ ನೋಡೋದಕ್ಕೆ ಹೋಗ್ತಾನೆ ಅವನು ನೋಡಿ ಇಲ್ಲೆಲ್ಲ ಏನು ನೋಡೋಕ್ಕೆ ಹೋಗ್ತಾನೆ ಅವನು ಅಂತ ಅಂದರೆ ತೆಳುವಾದ ಕಾಡು ನೋಡೋದಕ್ಕೆ ಯಾರೂ ಹೋಗೋದಿಲ್ಲ ಕಾಡು ನೋಡೋದರೆ ಎಂಥ ಕಾಡು ನೋಡ್ತಾನೆ ಅಂದರೆ ನೋಡಲಾಗದ ಕಾಡು ನೋಡ್ತಾನೆ ನೋಡಲಾಗದ ಕಾಡು ಅಂದರೆ ಏನಂದರೆ ಒಂದು ತೋಪಿದೆ ಮಾವಿನ ತೋಪಿದೆ ಹತ್ತಾರು ಮರಗಳಿವೆ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಮರ ಕಾಣಿಸುತ್ತೆ ಆದರೆ ದಟ್ಟ ಕಾಡಿಗೆ ಹೋದರೆ ಮೂರು ಮರನೂ ಕಾಣಿಸೋಲ್ಲ ಹತ್ತು ಮರನೂ ಕಾಣಿಸೋಲ್ಲ ಆದರೆ ಅವನಿಗೇನು ಫೀಲ್ ಆಗುತ್ತೆ ಅಂದರೆ ಆ ದಟ್ಟವಾದ ಒಂದು ತನ ಇದೆಯಲ್ಲ ಅದು ಅದ್ಭುತ ಅಂತ ಅನ್ಸುತ್ತಲ್ಲ ಅದನ್ನು ನೋಡ್ತಾನೆ ಲೋಟದಲ್ಲಿ ನೀರಿಟ್ಟುಕೊಂಡರೆ ಇಡೀ ನೀರನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಮನುಷ್ಯ ಸಮುದ್ರ ನೋಡೋದಕ್ಕೆ ಹೋಗ್ತಾನೆ ಯಾಕೆಂದರೆ ನೋಡಲಾರದಷ್ಟು ನೀರನ್ನು ನೋಡಬೇಕಾಗಿದೆ ಅವನಿಗೆ ಅದು ಅದ್ಭುತ ಅದು ಅದ್ಭುತ ನೀರು ಬೀಳೋದನ್ನು ನಲ್ಲಿ ಬಿಟ್ಟರು ನೀರು ಬೀಳುತ್ತೆ ಆದರೆ ಜಲಪಾತ ನೋಡೋದಕ್ಕೆ ಹೋಗ್ತಾನೆ ಹಾಗೆ ಬೀಳಬೇಕು ನೀರು ಅಂತ ಹಾಗೆ ಆಕಾಶ ನೋಡೋದು ಅಂತ ಅಂದಾಗ ಆಕಾಶ ಎಲ್ಲ ನೋಡಲ್ಲ ಮ ಬಿಟ್ಬಿಟ್ಟಿದ್ದೀವಿ ಪುಗ್ಸಟ್ಟೆ ಸಿಗೋದೆಲ್ಲ ಬೇಡವಲ್ಲ ನಮಗೆ ಆಕಾಶ ನೋಡಲ್ಲ ನಾವು ಅದು ಆಕಾಶ ಅದೆಷ್ಟು ಬುದ್ಧ ಅದ್ಭುತ ಅಂದರೆ ಒಂದು ರಾತ್ರಿ ಒಂದು ಹುಣ್ಣಿಮೆಯ ರಾತ್ರಿ ಮನೆಯ ಟೆರೆಸ್ನಲ್ಲಿ ಮಲಗಿಕೊಂಡು ಆಕಾಶ ನೋಡ್ತಾ ಒಂದು ಅರ್ಧ ಗಂಟೆ ಇದ್ರೆ ಗೊತ್ತಾಗುತ್ತೆ ಅದರ ಅದ್ಭುತ ಏನು ಅಂತ ಅಥವಾ ಅಮಾವಾಸ್ಯ ದಿನವೂ ಬರೀ ನಕ್ಷತ್ರ ಕಾಣಿಸುತ್ತಲ್ಲ ನೋಡಿದಾಗ ಅದಕ್ಕೊಂದು ಕೊನೆ ಇಲ್ಲ ಅದು ಏನಿರಬಹುದು ಅಂತ ಈ ಅದ್ಭುತ ಇದೆಯಲ್ಲ ಇದು ಇದು ಅಂತ ಬಟ್ ಬೆಂಗಳೂರಲ್ಲಿ ನೋಡಬೇಡಿ ಅಷ್ಟೇ ಅದು ನಮ್ಮೂರು ನಿಮ್ಮೂರು ಕಡೆ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ನೋಡಿದ್ರೆ ಏನು ಕಾಣಲ್ಲ ಟೆರೆಸ್ ಮಲ್ಕೊಂಡ್ರೆ ಬರೀ ಕೆಂಪನೇ ಧೂಳು ಕಾಣುತ್ತೆ ಕೆಂಪನೇಲೆ ಲೈಟ್ ಕಾಣುತ್ತೆ ಅಷ್ಟೇ ಆಕಾಶ ನಮ್ಮೂರಿಗಿಂತಲೂ ನಿಮ್ಮೂರಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹೌದಾ ಹ ಹಾಗಾಗಿ ಅದ ಅನಂತ ಅದರ ವಿಸ್ತಾರ ಜಾಸ್ತಿ ಕಾಣಿಸುತ್ತೆ ನಮ್ಮಲ್ಲಿ ಈ ಮಲೆನಾಡುಗಳಲ್ಲಿ ಏನಾಗುತ್ತೆ ಅಂದ್ರೆ ಇನ್ಯಾವುದೋ ಬೆಟ್ಟ ಇನ್ನೇನೋ ಬಂದು ಅದನ್ನ ಅದರ ಮರೆ ಮಾಡಿ ಇಷ್ಟೇ ಕಾಣಿಸುತ್ತೆ ಅದು ಇಷ್ಟೇ ಕಾಣಿಸುತ್ತೆ ಬಂದು ಬೆಟ್ಟ ಬಂದ್ಬಿಡುತ್ತೆ ಒಂದು ಕಾಡು ಬಂದ್ಬಿಡುತ್ತೆ ಅದರ ನಂತರದ ಆಕಾಶ ಕಾಣಿಸಲ್ಲ ಆದರೆ ಬಯಲು ಇರುವ ಪ್ರದೇಶದಲ್ಲಿ ಬಯಲು ಸೀಮೆ ಎಂಡ್ಲೆಸ್ ಕಾಣಿಸ್ತಾ ನಮ್ಮ ಕಣ್ಣಿನ ಸಾಮರ್ಥ್ಯ ಇರುವಷ್ಟು ನೋಡ್ಬೋದು ತುಂಬ ಹಿಂದೆ ಅಂದರೆ ತುಂಬ ಚಿಕ್ಕವನಿದ್ದಾಗೆ ನಾನು ಈ ಎಕ್ಸ್ಪಿರಿಮೆಂಟ್ ಮಾಡಿದ್ದೆ ಅಂದರೆ ಇದು ಬಹುಶಃ ನಾನು ಹೇಳಿದ್ದೀನಿ ಕೂಡ ಅಂದರೆ ನೀವು ಟೆರೆಸ್ ಮೇಲೆ ಮಲ್ಕೊಂಡು ನಾನು ಮಾಡಿದ ಮಾಡಿದ್ದು ಹೇಗೆ ಅಂದರೆ ನಿಮ್ಮ ಕಣ್ಣಿಗೆ ಈ ಒಂದು ಲೈಟಿನ ಕಂಬನೋ ಇನ್ನೊಂದು ಯಾವುದು ಕಾಣಬಾರ್ದು ನಿಮಗೆ ಈ ಈ ಜಗತ್ತಿಂದ ಏನು ಕಾಣಬಾರ್ದು ಅವಾಗ ನೀವು ಆ ನಕ್ಷತ್ರಗಳನ್ನ ನೋಡಬೇಕು ನೀವು ಲಿಟ್ರಲಿ ಅಲ್ಲಿ ಹೋಗ್ತೀರಾ ನೀವು ಅಂದ್ರೆ ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ಹೋದರೆ ಅದರ ಅಗಾಧತೆ ಅದರ ಒಂದು ಅದರದ ಏನು ವಂಡರ್ಫುಲ್ ಅಂತ ಅದ್ಭುತ ನಮಗೆ ಅವಾಗ ಅನ್ಸುತ್ತೆ ಆ್ಯಕ್ಚುಲಿ ನೀವು ಹೇಳಿದ ನಿಜ ಅದು ಅಲ್ಲೊಂದು ಚೆನ್ನಾಗಿದೆ ಸರ್ ಅಲ್ಲಿ ನಾನು ಗಮನಿಸಿದ್ದಿದ್ದು ಈಗ ನಿಮ್ಮ ಕಡೆಯಲ್ಲಿ ಅಂದರೆ ಬಯಲ್ಸೀಮೆಯಲ್ಲಿ ಟೆರೆಸ್ ಮೇಲೆ ಮಲಗೋದು ಅನ್ನೋದು ಬಹಳ ಸಹಜ ವಿಷಯ ನಮ್ಮ ಮಲೆನಾಡಲ್ಲೆಲ್ಲ ಟೆರೆಸಲ್ಲಿ ಮಲಗಲ್ಲ ಟೆರೆಸು ಇರೋದು ಇಲ್ಲ ಇತ್ತೀಚೆಗೆ ಬಂದಿದೆ ಟೆರೆಸು ಮಾಡಿ ಬಂದುಬಿಡ್ತಿತ್ತಲ್ಲ ಹೀಗಿರೋ ಹೀಗೆ ಟೆರೇಸಲ್ಲಿ ಅಂಥ ಫೀಲ್ ಸಿಗಲ್ಲ ಯಾಕೆಂದರೆ ನಾವು ಎಷ್ಟು ಎತ್ತರಕ್ಕೆ ಹೋದರೂ ಮುಂದೆ ದೃಷ್ಟಿ ಇಡಬೇಕು ಸುತ್ತ ದೃಷ್ಟಿ ಇಡಬೇಕು ಮೇಲೆ ನೋಡಿದರೆ ಅದು ಸೀಮಿತ ಆಗಿಬಿಡತ್ತೆ ಆದರೆ ನಿಮ್ಮಲ್ಲಿ ಟೆರೇಸಲ್ಲಿ ಮಲಗೋದು ಅನ್ನೋದು ಏನು ಅಂತ ಅಂದರೆ ನೀವು ಅನಂತ ನೋಡೋದಕ್ಕೆ ಸಾಧ್ಯ ನಮ್ಮಲ್ಲಿ ಕೆಳಗಿದ್ರೂ ಅಷ್ಟೇ ಆಕಾಶ ಮೇಲೋದ್ರೂ ಅಷ್ಟೇ ಆಕಾಶ ಕಾಣಿಸೋದು ಹಾಗೆ ಈ ಈ ಅದ್ಭುತ ಇದೆಯಲ್ಲ ಈ ಅದ್ಭುತಗಳನ್ನು ಮನುಷ್ಯ ಸೃಷ್ಟಿಯಲ್ಲಿ ನೋಡೋದಕ್ಕೆ ಹೋಗ್ತಾನೆ ಯಾಕೆಂದರೆ ಅದ್ಭುತ ಭಾಳ ಇಷ್ಟ ಆಗುತ್ತೆ ಮನುಷ್ಯನಿಗೆ ಅದರ ಜೊತೆಗೆ ಅದ್ಭುತಗಳನ್ನು ಸೃಷ್ಟಿಸ್ಕೊಳ್ತಾನೆ ಅಂತ ನಾವು ಇವಾಗ ಇತ್ತೀಚಿನ ದಿನಗಳಲ್ಲಿ ತುಂಬ ಬಂದಿದೆ ಅದು ಅಂತ ನೀವು ಹೊಸದಾಗಿ ಏನೋ ಒಂದು ನಿರ್ಮಾಣ ಮಾಡುವ ಅಂಶಗಳಿವೆಯಲ್ಲ ಅಲ್ಲೆಲ್ಲ ಏನೋ ಒಂದು ಅದ್ಭುತ ಎತ್ತರದ ಬಿಲ್ಡಿಂಗ್ ಕಟ್ಟೋದು ಇನ್ನೊಂದು ಏನೇನೋ ಮಾಡ್ಕೊಳ್ತಾನಲ್ಲ ಒಂದು ಅದ್ಭುತ ಅಂತ ಫೀಲ್ ಆಗೋ ಥರದ್ದೇ ಮಾಡ್ಕೋತಾನೆ ಅಂತ ಹಾಗಾಗಿ ಇದೆಲ್ಲದಕ್ಕಿಂತಲೂ ಈ ಅದ್ಭುತದಲ್ಲೊಂದು ಆಸಕ್ತಿ ಹೆಚ್ಚು ಆದರೆ ಏನು ಮಾಡಿದ್ದೀವಿ ಅಂದರೆ ಅಚ್ಚರಿ ಸಂಭವಿಸಬಾರದು ಅಂತ ತೀರ್ಮಾನ ಮಾಡ್ಕೊಂಡಂತೆ ಕೂತಿದ್ದೀವಿ ಅಂತ ಅದು ಯಾಕೆ ಅಂದರೆ ಲೆಕ್ಕಾಚಾರಕ್ಕೆ ಬಂದಿರೋದು ಅಂತ ಆದರೆ ಒಂದು ಮೆಟಾವರ್ಸ್ ಥರದೊಂದು ಕ್ರಿಯೇಟ್ ಮಾಡಿಕೊಂಡು ವರ್ಚುವಲ್ ರಿಯಾಲಿಟಿನ ಕ್ರಿಯೇಟ್ ಮಾಡಿಕೊಂಡು ಬಹುಶಃ ನಾವು ಅಂದರೆ ಆ ಜಗತ್ತಲ್ಲೇ ಹೋದಂಗೆ ನಾವು ಅದನ್ನು ಮಾಡ್ಕೊತಾ ಇದ್ದೀವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ತುಂಬ ಮಾಡ್ಕೊತಾ ಇದ್ದೀವಿ ಆ ಆ ಆ ಥರದ್ದು ಆ ಥರದ್ದಿದೆ ಅದಕ್ಕೆ ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ ಹೇಳಿದ್ದು ಏನಂದರೆ ಈ ಅದ್ಭುತವನ್ನು ಸೃಷ್ಟಿ ಮಾಡ್ಕೋಬೇಕು ನೋಡಬೇಕು ಅನ್ನೋದು ಅವನಿಗೆ ತುಂಬ ಆಸೆ ಅಂತ ಅದಕ್ಕೆ ಇಲ್ಲದ ಅದ್ಭುತವನ್ನು ಕೂಡ ಸೃಷ್ಟಿ ಮಾಡ್ಕೊಳ್ತೀವಿ ನಾವು ಅಂತ ಈವನ್ ಆ ಅದ್ಭುತದ ಇದು ಅಂಶಗಳೆಲ್ಲಿವೆ ಅಂದರೆ ನಾವು ಈ ಸಿನಿಮಾ ಟಾಕೀಸ್ ಅನ್ನೋ ಒಂದು ಕಲ್ಪನೆ ಬಂತಲ್ಲ ಅಂದರೆ ಸುತ್ತ ಕತ್ತಲೆ ಇರುತ್ತೆ ಒಂದು ಕೋಣೆಯಲ್ಲಿ ಅದರೊಳಗೆ ಪ್ರವೇಶ ಮಾಡೋದು ಅಂತ ಅಲ್ಲೂ ಕೂಡ ಇದೆ ಅಂತ ಒಂದು ಸಿನಿಮಾ ಟಾಕೀಸಂದ್ರೆ ಅದನ್ನೇ ನಾವು ಹೊರಗಡೆನೂ ನೋಡ್ಬೋದು ಮನೇಲಿ ಕೂತ್ಕೊಂಡಾಗ ಒಂದು ಟಿ ವಿಲಿ ನೋಡೋದಕ್ಕೂ ಒಂದು ದೃಶ್ಯವನ್ನು ಸಿನಿಮಾ ಟಾಕೀಸಲ್ಲಿ ನೋಡೋದಕ್ಕೂ ಅದು ಬೇರೆದೇ ಯಾಕೆ ಕಾಣಿಸುತ್ತೆ ಅಂದರೆ ಅದ್ರೊಳಗೆ ಪ್ರವೇಶ ಮಾಡೋದಕ್ಕಾಗತ್ತಲ್ಲ ಅಂತ ಹಾಗಾಗಿ ಅದ್ಭುತದ ಹಿಂದೆ ಮನುಷ್ಯ ಓಡ್ತಾನೆ ಆದರೆ ಸ ಇಂಥದ್ದು ಬಂದಾಗ ಈ ಅದ್ಭುತ ಇರಲಿಲ್ಲ ಅಂತ ಹೇಳ್ಕೊಳ್ಳೋಕೆ ಹೊರಡ್ತೀವಿ ಅಂತ ನನಗನ್ಸೋದು ಆ ಅದ್ಭುತವನ್ನು ಹಾಗೆ ಫೀಲ್ ಮಾಡೋಣ ಯಾಕೆ ಇದಕ್ಕೆ ತರಬೇಕು ಅಂತ ಲಾಜಿಕ್ ಯಾಕೆ ತರಬೇಕು ಯಾಕೆ ಲಾಜಿಕಿಗೆ ತರಬೇಕು ಎರಡು ಕಾರಣಕ್ಕಾಗಿ ನೋಡಿ ಈಗ ಇದು ನಿಜ ಅಂತ ನಂಬ್ತೀನಿ ನಾನು ನನಗೇನು ಸಮಸ್ಯೆ ಇಲ್ಲ ನಾನು ಅದ್ಭುತ ನೋಡ್ತೀನಿ ನಿಮಗೆ ನಿಜ ಅಂತ ಅನ್ನಿಸ್ದೇ ಇದ್ದರೆ ನೀವು ಈ ವರ್ಚುವಲ್ ರಿಯಾಲಿಟಿ ಅಂತಲೇ ಅಂದ್ಕೊಳ್ಳಿ ಏನಾಗುತ್ತೆ ಅದನ್ನ ಇವಾಗ ಅದನ್ನು ಯಾಕೆ ಅಂದರೆ ಇದಕ್ಕೆ ತಂದ್ಕೊಳ್ತೀವಿ ಇದು ಹಿಂಗಲ್ಲ ಇದು ಆ್ಯಕ್ಚುಲಿ ಆಗಿರೋದು ಏನು ಅಂದರೆ ಅಂತ ಯಾಕೆ ಹೋಗಬೇಕು ಅಂತ ಹೋಗಬೇಕಾಗಿಲ್ಲ ಅಂತ ಸಾಹಿತ್ಯವನ್ನು ಅಷ್ಟೇ ನೋಡಿ ಅಂತ ಒಂದು ಕಲ್ಪನೆ ಬರುತ್ತೆ ಅಂತ ಇವತ್ತಿನ ಎಷ್ಟೋ ಈ ಹೊಸ ತಲೆಮಾರಲ್ಲಿ ಕೂಡ ಇಲ್ಲ ಮಹಾಭಾರತದಲ್ಲಿ ಮಾತ್ರ ಅಲ್ಲ ಇವತ್ತು ನಮ್ಮ ಮಕ್ಕಳು ಹಿಂದೆ ಬಿದ್ದಿರೋದು ಇಂತಹ ಅದ್ಭುತದ ಸಿನಿಮಾಗಳು ಮತ್ತು ಸೀರೀಸ್ಗಳು ಹಿಂದೆ ಬಿದ್ದಿದ್ದಾರೆ ಅಂತ ಅಲ್ಲೆಲ್ಲ ಅದ್ಭುತಗಳು ಸೃಷ್ಟಿಯಾಗುತ್ತೆ ಅಂತ ಏನೇನೋ ಮಾಡ್ತಾರೆ ಅಲ್ಲಿ ಅಂತ ಅಥವಾ ವಿಜ್ಞಾನವನ್ನು ಆಧರಿಸಿದ ಹಲವು ಅಂಶಗಳು ಬರುತ್ತಲ್ಲ ಎಲ್ಲೋ ಹೋಗತ್ತೆ ಒನ್ನೋ ಇದು ಎಲ್ಲೋ ಹಾರ್ಕೊಂಡು ಹೋಗುತ್ತೆ ಇನ್ನೆಂತೋ ಆಗತ್ತೆ ನೀರಿನೊಳಗೆ ಹೋಗುತ್ತೆ ಒನ್ನೋಕೆ ಏನೇನೋ ಇರತ್ತಲ್ಲ ಸಂಭವನೀಯವಲ್ಲದ್ದು ಅಂತೆಲ್ಲ ಇರುತ್ತಲ್ಲ ಅಷ್ಟೇ ಭಾವಿಸಿ ಅದ್ನ ಯಾಕೆ ಇಲ್ಲಿಗೆ ತರೋ ಅವಶ್ಯಕತೆ ಇಲ್ಲ ಅಷ್ಟೇ ನೋಡಿ ಮಹಾಭಾರತ ಕಲ್ಪನೆ ಅಂತ ನೋಡಿ ಅಂತ ಕಲ್ಪನೆ ಈ ಫೀಲ್ ಆಗ ಹೋಗ್ಬಿಡುತ್ತಲ್ಲ ಕಲ್ಪನೆ ಅಂತ ಅಂದಾಗ ಇವಾಗ ಘಟೋತ್ಕಚ ಅಷ್ಟು ಎತ್ತರಕ್ಕಿದ್ದ ಅಂತಂದಾಗ ಏನೋ ಒಂದು ಖುಷಿ ಕೊಡುತ್ತಪ್ಪ ಇಲ್ಲಪ್ಪ ಆರವರೆ ಅಡಿಗಿಂದು ಜಾಸ್ತಿ ಇರಕ್ಕೆ ಸಾಧ್ಯ ಇಲ್ಲ ಅದ್ಯಾಕೆ ಅದು ಆ ಖುಷಿನೂ ಕಳ್ಕೊಂಬಿಟ್ರಲ್ಲ ಅಂತ ನನಗನ್ಸುತ್ತೆ ಅಂತ ಹೇಳಿ ಆ ಎರಡರಲ್ಲಿ ನಂಬತೀವಾ ನಂಬಿ ಯಾವಾಗೇನೂ ಸಮಸ್ಯೆ ಇಲ್ಲ ನಿಮಗೆ ಅದನ್ನು ನಂಬಿದ್ರಿಂದ ನಿಮ್ಮ ಬದುಕಿಗೆ ಯಾವ ನಷ್ಟವೂ ಇಲ್ಲ ಅವನು ಘಟೋತ್ಕಚನ ತಲೆ ಆಕಾಶಕ್ಕೆ ತಾಕ್ತಿತ್ತು ಅಂತ ಅಂದ್ಕೊಂಡಿದ್ದರಿಂದಾಗಿ ಇವತ್ತಿನ ಬದುಕಿಗೆ ಯಾವ ಸಮಸ್ಯೆನೂ ಇಲ್ಲ ನಾನು ಕೇಳಿದರೆ ಏನು ಸಮಸ್ಯೆ ಇದೆ ನಿಮಗೆ ನಾನು ನಂತಲೆ ಆಕರ್ಷಕ್ತಾಗತ್ತೆ ಅಂತೇನು ಅನ್ಸಲ್ವಲ್ಲ ನನಗೆ ಹಾಗಾಗಿ ಆ ಸಮಸ್ಯೆನೂ ಇಲ್ಲ ಕಲ್ಪನೆ ಅಂತ ಅಂದ್ಕೊಂಡಾಗಲೂ ಸಮಸ್ಯೆ ಇಲ್ಲ ಅಂತ ಹಾಗಾಗಿ ಇಲ್ಲಿ ಅವನಿಗೆ ಕಂಡಿದ್ದು ವಿಸ್ಮಯ ಅಂತ ಈ ವಿಸ್ಮಯವನ್ನು ಫೀಲ್ ಮಾಡಿದ ಅದಕ್ಕೆ ರೋಮಾಂಚನ ಆಯಿತು ಅವನಿಗೆ ಅಂತ ಹೇಳೋದಕ್ಕೆ ಹೊರಟು ಇಲ್ಲಿಗೆಲ್ಲ ಬಂದಿದ್ದು ಪ್ರಣಮ್ಯ ಶಿರಸಾದೇವಂ ಕೃತಾಂಜಲಿ ರಭಾಷತ ಕೈ ಮುಗಿತಾನೆ ಕೈ ಮುಗಿದುಕೊಂಡೇ ಮಾತನಾಡ್ತಾನೆ ಸೊ ಇದು ನಾವೀಗ ವಿಶ್ವರೂಪ ದರ್ಶನದ ಮಧ್ಯೆ ಇದ್ದೀವಿ ನಮಗೆ ಕಾಣಿಸ್ತಾ ಇದೆ ಸಂಜಯನ ಮೂಲಕ ಅರ್ಜುನನ ಮೂಲಕ ಸೊ ಇದನ್ನು ಹೇಳಿಕೊಟ್ಟಂಥ ನಮ್ಮ ಸಂಪಾಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮುಂದಿನ ಭಾಗದಲ್ಲಿ ವಿಶ್ವರೂಪ ದರ್ಶನದ ಮುಂದಿನ ಅಧ್ಯಾಯನ ಮುಂದಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಅನಿಸ್ತಾ ಇದೆ ಏನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿ ಮತ್ತು ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು